ದಿತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೆಂತ್ಯೆ ಸೊಪ್ಪಿನ ಪಪ್ಪು, ಮೆಂತ್ಯೆ ಸೊಪ್ಪಿನ ದಾಲ್ ಕೂಡ ಅಂತ ಹೇಳ್ಬೋದು. ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ, ಬನ್ನಿ. ನೋಡಿ, ಮೊದಲು ನಾವು ಬೇಳೆನ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಬಿಡೋಣ. ನೋಡಿ, ಒಂದು ಕಪ್ಪಿಲಿ ಬೇಳೆ ತೊಗೊಂಡಿದ್ದೀನಿ, ಹಾಫ್ ಆನ್ ಅವರು ನೆನೆಸಿ ಇಟ್ಟಿದ್ದೀನಿ. ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕ್ತಾ ಇದ್ದೀನಿ. 1 ಟೇಬಲ್ಸ್ಪೂನಷ್ಟು ಆಯಿಲ್, 1/2 ಟೇಬಲ್ಸ್ಪೂನಷ್ಟು ಅರಿಶಿನ. ನೋಡಿ, ಎಲ್ಲ ಹಾಕಿದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ನ ಹಾಕಿಸ್ಕೊಳ್ಳೋಣ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ, ಬನ್ನಿ. ನೋಡಿ, ಇಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. 1-2 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ನೋಡಿ, ಎಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬಿಸಿಯಾದ ನಂತರ ಜೀರಿಗೆ 1 ಟೇಬಲ್ಸ್ಪೂನಷ್ಟು, ಬೇವು, ಒಣಮೆಣಸು, ಕೆಷ್ಟು, ಇಂಗು, ಹಸಿಮೆಣಸಿನ್ಕಾಯಿ. ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕೊಳ್ಬೋದು. ನಿಮ್ಗೇನಾದರೂ ಈ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಸಾಂಬಾರ್ ಪೌಡರ್ ಕೂಡ ಹಾಕೊಳ್ಬೋದು. 1/2 ಕಪ್ಪು ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕ್ರಷ್ ಮಾಡಿರುವಂತಹ ಬೆಳ್ಳುಳ್ಳಿ, ಇದನ್ನ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, 1 ನಿಮಿಷ ಫ್ರೈ ಆದ ನಂತರ 1/2 ಕಪ್ಪಷ್ಟು ಸಣ್ಣಗೆ ಹೆಚ್ಚಿರೋ ಟೊಮೊಟೊ ತಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಚೆನ್ನಾಗಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ನಾನಿಲ್ಲಿ 1 ಕಪ್ಪಷ್ಟು ಮೆಂತ್ಯೆ ಸೊಪ್ಪು ತಗೊಂಡಿದ್ದೀನಿ. ನೋಡಿ, ಮೆಂತ್ಯೆ ಸೊಪ್ಪೆಲ್ಲ ಸಾಫ್ಟ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೊಳ್ಳೋಣ. 5-6 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, 5-6 ನಿಮಿಷ ಆಗಿದೆ. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ, ಸೊಪ್ಪಿನ ಜೊತೆ ನೋಡಿ ಚೆನ್ನಾಗಿ ಹೊಂದ್ಕೊಂಡಿದೆ. ಇಷ್ಟಾದ್ರೆ ಸಾಕು, ಇವಾಗ ಫ್ಲೇಮ್ನ ಆಫ್ ಮಾಡಿಬಿಡೋಣ. ಇದು ರೆಡಿ. ಈಗ ಬೇಳೆನ ಬೇಯಿಸಿಟ್ಕೊಂಡಿದ್ವಲ್ಲ ಅವಾಗಲೇ, ಅದಕ್ಕೆ ಎಲ್ಲಾನು ಹಾಕ್ಬಿಡೋಣ. ಈ ಹಾಕಿದ ನಂತರ ಲಾಸ್ಟಲ್ಲಿ ಧನಿಯಾ ಹಾಕ್ತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ನೋಡಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಒಂದು ಕುದಿ ಬರೋ ತನಕ ಬೇಯಿಸೋಣ. ಜಾಸ್ತಿ ಬೇಯಿಸಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರೋದಿಲ್ಲ. 1 ಕುದಿ ಬರೋ ತನಕ ಒಂದರಿಂದ ಅಥವಾ 2 ನಿಮಿಷ ಕುದಿಸಿದ್ರೆ ಸಾಕು. ನೋಡಿ, ನಿಮಗೆ ಬೇಕಾದರೆ ನೀರು ಹಾಕ್ಕೊಳ್ಳಿ. ಸಾಂಬಾರ್ ಥರ ಬೇಕಂದರೆ, ನಾನು ಚಪಾತಿ ಮಾಡ್ಕೊಳ್ಳೋದ್ರಿಂದ ಈ ಥರ ಗ್ರೇವಿ ಥರನೇ ಮಾಡ್ಕೋತಿದ್ದೀನಿ. ಈ ಥರ ಇದ್ರೆ ನನಗೆ ತುಂಬ ಇಷ್ಟ ಆಗೋದು. ನಿಮಗೆ ಬೇಕಂದರೆ ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ಬನ್ನಿ, ಇದನ್ನು ಈಗ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿ ರೈಸ್, ಚಪಾತಿ ಎಲ್ಲರ ಜೊತೆ 1 ಟೇಬಲ್ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ನಿ. ಸಕ್ಕತ್ತಂದರೆ ಸಕ್ಕತ್ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಥ್ಯಾಂಕ್ ಯು.